ಎಲ್ಲರಿಗೂ ನಮಸ್ಕಾರ ಅಮ್ಮ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿಲಿ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ತೆಳುವಾಗಿ ಮತ್ತು ಅಷ್ಟೇ ಸಾಫ್ಟಾಗಿ ರಾಗಿ ರೊಟ್ಟಿ ಪರ್ಫೆಕ್ಟ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಆಲ್ ಅಂತ ಪ್ರೆಸ್ ಮಾಡಿ ನೋಡಿ ರಾಗಿ ರೊಟ್ಟಿ ಮಾಡೋದಿಕ್ಕೆ ಮೊದಲಿಗೆ ನಾನು ಎರಡು ಈರುಳ್ಳಿನ ತಗೊಂಡಿದ್ದೀನಿ ನೋಡಿ ಅರ್ಧರ್ಧ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎರಡು ಕಪ್ ರಾಗಿ ಹಿಟ್ಟಿಗೆ ಎರಡು ಈರುಳ್ಳಿನ ಉಪಯೋಗ ಮಾಡ್ತಾ ಇದ್ದೀನಿ ಮತ್ತೆ ಒಂದು ಮೂರು ಹಸಿಮೆಣ್ಸಿನಕಾಯಿನ ತಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈ ತರ ಹಾಕಿದ್ರೆ ಬೇಗ ಇದನ್ನ ರುಬ್ಕೊಳ್ಬೋದು ಈಗ ಒಂದು ಮೂರು ಹಸಿ ಮೆಣಸಿನ್ಕಾಯಿನ ಉಪಯೋಗ ಮಾಡ್ತಾ ಇದ್ದೀನಿ ಈಗ ಇದನ್ನ ತರಿತರಿಯಾಗಿ ರುಬ್ಕೊಳ ನೋಡಿ ನಾನು ಯಾವ ತರ ಇದನ್ನ ರುಬ್ಕೊಂಡಿದ್ದೀನಿ ಅಂತ ತುಂಬ ನುಣ್ಣಕ್ಕೂ ರುಬ್ಕೊಳ್ಬಾರ್ದು ಮತ್ತು ನೀರನ್ನು ಉಪಯೋಗ ಮಾಡಬಾರ್ದು ಈಗ ಒಂದು ಬೌಲ್ಗೆ ನಾವು ರುಬ್ಬಿ ಇಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಮಿಶ್ರಣವನ್ನು ಸೇರಿಸ್ತಾ ಇದ್ದೀನಿ ನೋಡಿ ಎಷ್ಟು ತರಿ ತರಿ ಆಗಿದೆ ಅಂತ ನಾನಿಲ್ಲಿ ಎರಡು ಈರುಳ್ಳಿ ಉಪಯೋಗ ಮಾಡಿದ್ದೀನಿ ನೀವು ಬೇಕಾದ್ರೆ ಇನ್ನೂ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೋದು ಈಗ ಸಣ್ಣದಾಗಿ ಕಟ್ ಮಾಡಿರುವಂತಹ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೇಕಾದ್ರೆ ಕ್ಯಾರೆಟ್ ಸಬ್ಬಕ್ಕಿ ಸೊಪ್ಪು ಎಲ್ಲವನ್ನು ಉಪಯೋಗ ಮಾಡಿಕೊಳ್ಬಹುದು ಈಗ ಇದಕ್ಕೆ ಒಂದು ಟೀ ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಎರಡು ಕಪ್ಪಷ್ಟು ರಾಗಿ ಹಿಟ್ಟನ್ನು ಸೇಡ್ಸ್ಕೊಳ್ಳೋಣ ನೋಡಿ ರಾಗಿ ಹಿಟ್ಟು ನೀವು ಮನೆಯಲ್ಲೇ ಮಾಡಿರೋದಾದ್ರೂ ಸರಿ ಅಥವಾ ಶಾಪಲ್ಲಿ ತಗೊಂಡ್ ಬಂದಿರೋದಾದರೂ ನಡೆಯುತ್ತೆ ಕ್ಲೀನ್ ಆಗಿ ಇದನ್ನ ಜರಡಿ ಹಿಡ್ಕೊಂಡು ಎರಡು ಬೌಲ್ ಅಷ್ಟು ಸೇರ್ಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದೆಲ್ಲವನ್ನು ಹಾಗೆ ಕಳ್ಸಿಕೊಳ್ಳೋಣ ನೋಡಿ ಈ ತರ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪು ಖಾರ ಎಲ್ಲವೂ ಸರಿಯಾಗಿ ಹಿಡಿಯುವಂತೆ ಮತ್ತೆ ಈರುಳ್ಳಿಲಿರೋ ನೀರಿನ ಅಂಶದಲ್ಲಿ ಇದನ್ನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೆನ್ಪಿರಲಿ ಇದು ತಣ್ಣೀರನ್ನೇ ಉಪಯೋಗ ಮಾಡ್ತಾ ಇದ್ದೀನಿ ನಾನಿಲ್ಲಿ ಬಿಸಿ ನೀರನ್ನು ಉಪಯೋಗಿಸ್ತಾ ಇಲ್ಲ ಈಗ ಇದನ್ನು ಚೆನ್ನಾಗಿ ಕಳ್ಸ್ಕೊಳ್ಳೋಣ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ನಿಮಗೆ ತೋರಿಸ್ತೀನಿ ಯಾವ ಥರ ಕನ್ಸಿಸ್ಟೆನ್ಸಿ ಇರಬೇಕು ಅಂತ ಅದೇ ಥರ ಮಾಡಿಕೊಂಡ್ರೆ ತುಂಬ ಪರ್ಫೆಕ್ಟ್ ಆಗಿ ಚಪಾತಿ ಹಿಟ್ಟಿನಷ್ಟು ಗಟ್ಟಿಯಾಗಿ ಎಲ್ಲ ಕಲಿಸ್ಕೊಳ್ಬಾರ್ದು ಸ್ವಲ್ಪ ಮೃದುವಾಗಿ ಇರಬೇಕು ನೋಡಿ ನಾನು ಈಗ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇದನ್ನು ಕಲಸೋದಕ್ಕೆ ಎಣ್ಣೆ ತುಪ್ಪ ಏನನ್ನೂ ಉಪಯೋಗ ಮಾಡಿಲ್ಲ ಕೇವಲ ನೀರಿಂದ ಇದನ್ನು ಚೆನ್ನಾಗಿ ಕಳ್ಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ನಾನು ಕಲಿಸ್ಕೊಂಡಿದ್ದೀನಿ ಅಂತ ಈ ಥರ ಇದ್ದರೆ ತುಂಬ ಚೆನ್ನಾಗಿ ರಾಗಿ ರೊಟ್ಟಿ ಬರುತ್ತೆ ಈಗ ಇದನ್ನ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಹಾಗೆ ನೆನೆಯೋದಕ್ಕೆ ಬಿಡೋಣ ಒಂದು ಹತ್ತು ನಿಮಿಷ ನೆನೆಸೋದ್ರಿಂದ ರಾಗಿ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಈಗ ಒಂದು ಹತ್ತು ನಿಮಿಷಗಳ ಕಾಲ ನಾನು ಹಾಗೆ ಬಿಟ್ಟಿದ್ದೆ ಇನ್ನು ಹೆಚ್ಚಿಗೆ ಸಮಯ ಇದ್ರೆ ಇನ್ನೂ ಹೆಚ್ಚಿಗೆ ಕಾಲ ಇದನ್ನ ನೆನೆಸ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಇದನ್ನ ನಾನು ಸೈಡ್ಗೆ ಎತ್ತಿಟ್ಕೊಳ್ತೀನಿ ನೋಡಿ ನೀವು ನೀರನ್ನ ಉಪಯೋಗಿಸಿ ಬೇಕಾದ್ರೂ ಇದನ್ನ ತಟ್ಕೊಳ್ಬೋದು ಅಥವಾ ಎಣ್ಣೆನಾದ್ರೂ ಉಪಯೋಗ ಮಾಡಬಹುದು ಎಣ್ಣೆ ಹೆಚ್ಚಿಗೆ ಬೇಡ ಅನ್ನೋರು ನೀರನ್ನ ಒಂದು ಬೌಲಲ್ಲಿ ಇಟ್ಕೊಂಡಿದ ತಟ್ಕೊಳ್ಬೋದು ನಾನು ಇಲ್ಲಿ ಒಂದು ಸಣ್ಣ ಬೌಲಲ್ಲಿ ಎಣ್ಣೆನ ತಗೊಂಡಿದ್ದೀನಿ ಮತ್ತೆ ಒಂದು ಬಾಳೆ ಎಲೆನ ತಗೊಂಡಿದ್ದೀನಿ ಬೇಕಾದರೆ ಹೋಳ್ಗೆ ಮಾಡುವಂತಹ ಪೇಪರ್ ಮೇಲೇನೂ ಸಹ ತಟ್ಕೊಳ್ಬೋದು ನೋಡಿ ನಾನೀಗ ಒಂದು ಸ್ವಲ್ಪ ಎಣ್ಣೆನ ಬಾಳೆ ಎಲೆ ಮೇಲೆ ಹಾಕೊಂಡಿದ್ದೀನಿ ಈಗ ಒಂದು ರೊಟ್ಟಿ ಮಾಡೋದಕ್ಕೆ ಬೇಕಾದಂತಹ ರಾಗಿ ಹಿಟ್ಟಿನ ಉಂಡೆನ ತಗೊಂಡು ಈಗ ನಾನು ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಇದನ್ನ ತಟ್ಕೊಳ್ತೀನಿ ನೋಡಿ ಈ ಥರ ಎಣ್ಣೆ ಹಾಕಿ ತಟ್ಟೋದ್ರಿಂದ ಇದು ಯಾವುದೇ ಕಾರಣಕ್ಕೂ ಬ್ರೇಕ್ ಆಗೋದಿಲ್ಲ ಮುರಿದು ಹೋಗ್ದಿರ ರಾಗಿ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನೀರು ಹಾಕೊಂಡ್ರು ಅಷ್ಟೇ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಎಣ್ಣೆನೆ ಉಪಯೋಗ ಮಾಡಿದ್ದೀನಿ ತುಪ್ಪ ಬೆಣ್ಣೆ ಯಾವುದಾದ್ರೂ ಹಾಕ್ಕೊಂಡು ಈ ಥರ ತಟ್ಕೊಳ್ಬೋದು ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ತಟ್ಕೊಂಡಿದ್ದೀನಿ ಅಂತ ಈಗ ರೊಟ್ಟಿ ಮಾಡೋದಿಕ್ಕೆ ತವಾನ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ ಈಗ ಇದ್ರ ಮೇಲೆಗಡೆ ಒಂದೆರಡು ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ನೋಡಿ ಬೆಣ್ಣೆನೂ ಹಾಕೊಳ್ಬಹುದು ನೀವು ಈಗ ಬಾಳೆ ಎಲೆನ ಈ ತರ ಉಲ್ಟಾ ಹಾಕ್ತಾ ಇದ್ದೀನಿ ನೋಡಿ ಈಗ ಸ್ಲೋ ಆಗಿ ಬಾಳೆ ಎಲೆನ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಬಾಳೆ ಎಲೆಗೂ ಸಹ ಎಲ್ಲಿನೂ ರಾಗಿ ಇಟ್ಟು ಅಂಟ್ಕೊಂಡಿಲ್ಲ ಇದೇ ತರ ನೀವು ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಬೋದು ಈಗ ಇದ್ರ ಮೇಲೆಗಡೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ನೆನ್ಪೇರ್ಲಿ ರೊಟ್ಟಿ ಮಾಡೋದಕ್ಕೂ ಮೊದಲು ತವ ಚೆನ್ನಾಗಿ ಬಿಸಿ ಆಗಿರಬೇಕು ಆಗಲೇ ತುಂಬಾ ಪರ್ಫೆಕ್ಟ್ ಆಗಿ ಬರತ್ತೆ ನೋಡಿ ಈ ತರ ವೈಟ್ ಕಲರ್ ಮೇಲೆ ಇದ್ದರೆ ಇದ್ರ ಮೇಲೆಗಡೆ ಎಣ್ಣೆನ ಹಾಕೊಳ್ಳಿ ಸರಿ ಹೋಗುತ್ತೆ ಈಗ ಒಂದು ಕಡೆ ಬೆಂದಿದೆ ಈಗ ಉಲ್ಟಾ ಮಾಡಿ ಇನ್ನೂ ಒಂದು ಸೈಡ್ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಎರಡು ಸೈಡ್ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇಷ್ಟೇ ಸಿಂಪಲ್ ರೆಸಿಪಿ ನೋಡಿದ್ರ ಎಷ್ಟು ಚೆನ್ನಾಗಿ ರಾಗಿ ರೊಟ್ಟಿ ಬಂದಿದೆ ಎಷ್ಟು ತೆಳುವಾಗಿ ಬಂದಿದೆ ನಾನು ಇನ್ನೂ ಒಂದು ಹಾಕಿ ತೋರಿಸ್ತೀನಿ ಮತ್ತೆ ಒಂದು ಟೀ ಸ್ಪೂನ್ ಎಣ್ಣೆ ತವಾಗೆ ಹಾಕ್ಕೊಂಡು ನೋಡಿ ಬಾಳೆ ಎಲೆನ ಉಲ್ಟ ಹಾಕಿ ಈಸಿಯಾಗಿ ತೆಗಿಬೋದು ನೋಡಿದ್ರಲ್ಲ ಎಲ್ಲೂ ಹಂಟದಂಗೆ ತುಂಬ ಸುಲಭವಾಗಿ ಬರ್ತಾ ಇದೆ ಹೆಂಚು ಚೆನ್ನಾಗಿ ಕಾದಿದ್ರೆ ಅಷ್ಟೇ ಚೆನ್ನಾಗಿ ರೊಟ್ಟಿ ಬರುತ್ತೆ ಇದೇ ಥರ ನೀವು ಎಷ್ಟು ರಾಗಿ ರೊಟ್ಟಿ ಬೇಕಾದರೂ ಮಾಡಿಕೊಳ್ಬೋದು ಸ್ವಲ್ಪ ಟೈಮ್ ಬಿಟ್ಟ ಮೇಲೆ ಇದು ಗಟ್ಟಿ ಆಗುತ್ತೆ ಅನ್ನೋ ಯೋಚನೆನೇ ಬೇಡ ಮಾಡಿ ಇಟ್ಟ ಮೇಲೆ ಇದನ್ನ ಕ್ಲೋಸ್ ಮಾಡಬೇಕು ಆಟ್ ಬಾಕ್ಸ್ ಅಥವಾ ಒಂದು ತಟ್ಟೆಯಿಂದ ಇದನ್ನ ಕ್ಲೋಸ್ ಮಾಡಿದ್ರೆ ಅದು ಹಾಗೆ ಬಿಸಿಗೆ ಆಗಿ ಇರುತ್ತೆ ನೋಡಿ ಈಗ ನಾನು ಎಣ್ಣೆನ ಹಾಕೊಂಡಿದ್ದೀನಿ ಈಗ ಇದನ್ನ ಉಲ್ಟಾ ಹಾಕ್ಕೊಂಡು ಇನ್ನೂ ಒಂದು ಸೈಡ್ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ನಾನು ಇದನ್ನ ತಿರುಗಿಸ್ತಾ ಇದ್ರು ಸಹ ಎಲ್ಲಿನೂ ಇದು ಮುರಿದು ಹೋಗ್ತಾ ಇಲ್ಲ ಇಷ್ಟು ಪರ್ಫೆಕ್ಟಾಗಿ ರಾಗಿ ರೊಟ್ಟಿ ನೀವು ಖಂಡಿತ ಪ್ರಯತ್ನ ಮಾಡಿ ಇದನ್ನು ಚಟ್ನಿ ಜೊತೇಲಿ ಉಪ್ಪಿನಕಾಯಿ ಜೊತೇಲಿ ಎಲ್ಲ ನೀವು ಸರ್ವ್ ಮಾಡ್ಬೋದು ಅಷ್ಟು ರುಚಿಯಾಗಿರುತ್ತೆ ಇಲ್ಲ ಹಾಗೇನೂ ತಿನ್ಬೋದು ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು